हाई एवरी वन वेलकम बैक टू द चैनल नंदना क्रिएशन्स फ्रेंड्स इवत्तु ब्राइडल डिसाइन तोर्स्ता इदीनि तुम्बा ग्रैंड डिसाइन तुम्बा चेन्नागि बरुत्ते इदक्के 11 नंबर क्रोशा तगोता इदीनि 10ने नंबर कूड तगोळ्बहुदु मत्ते 6 एळे दारन तगोंड गंट हाकि इट्कोंडिदीनि फ्रेंड्स इदक्के मेटल बीड्स तगोता इदीनि राउंड मेटल बीड्स मीडियम साइज़ स्मॉल साइज़ मत्ते पर्ल्स तगोता इदीनि मुत्तुगळन यूज माड्ता इदीनि फ्रेंड्स मीडियम साइज पर्ल्स स्मॉल साइज गोल्डन मेटल बीड्स तगोंडिदीनि मत्ते 6 एळे दार गंट हाकि इट्कोंडिदीनि स्टार्टिंग लॉक माडोण सूजी मेले दार एळ्कोंडु बट्टे तगोंडु मत्ते अदरिंद मत्ते दार एळ्कोंडु लॉक माड्ता इदीनि फ्रेंड्स अल्लिंद 5 चैन्स हाकोतीनि स्टार्टिंग 5 चैन्स कुच्च कट्टक्के 5 चैन्स हाकोता इदीनि फ्रेंड्स निमगे कुच्च कट्टदन्न नानु 5 चैन तगोंडिदीनि अल्वा निमगे कन्फ्यूजन आगोदिद्रे नीवु 3 कूड तगोबहुदु याकंद्रे मिक्कि नंबर्स एल्ल 3 अल्ले इर्तदे निमगे बेसिक लाइन फुल्लु 3 अल्ले बरुत्ते मत्ते इल्लि 3 चैन हाकि लॉक माड्ता इदीनि मेजरमेंट करेक्टागि नोडिकोंडु लॉक माडि फ्रेंड्स बट्टे रिंकल्स बरबारदु मत्ते 3 चैन लॉक फस्ट कुच्च कट्टक 5 चैन तगोंडे मत्ते 2 सति 3 चैन हाकोंडिदीनि इवाग बीड्स हाकोण फ्रेंड्स इल्लि नानु मेटल बीड्स गोल्डन दु ओंदे सति 6 बीड्स ना हाकोळ्तीनि दारक्के ओंदे सति 6 बीड्स ना इन्सर्ट माडबेकु ನೋಡಿ ಈ ಥರ ಒಂದೇ ಸತಿ 6 ಬೀಡ್ಸ್ನ ಇನ್ಸರ್ಟ್ ಮಾಡಿ ಸ್ಟಾರ್ಟಿಂಗ್ ಲಾಕ್ ಮಾಡಿರ್ತೀವಿ ಅಲ್ಲ ಅಲ್ಲಿ ಒಂದು ಗ್ಯಾಪ್ ಇರುತ್ತೆ ಆ ಲಾಕ್ ಒಳಗಡೆಯಿಂದ ದಾರ ತಗೋಬೇಕು ಲಾಕ್ ಒಳಗಡೆಯಿಂದ ದಾರ ತಗೊಂಡು ಇದಕ್ಕನ್ನು ಸೇರಿಸಿ ಲಾಕ್ ಮಾಡಬೇಕು ಅದು ರೌಂಡ್ ಶೇಪ್ ಬರಬೇಕು ಫ್ರೆಂಡ್ಸ್ ನಮಗೆ ಸ್ಟಾರ್ಟಿಂಗೇ ರೌಂಡ್ ಕಾಣಿಸಲ್ಲ ನಿಮಗೆ ಬಟ್ ಬರುತ್ತೆ ನೆಕ್ಸ್ಟ್ ಒಂದು ಚೈನ್ ಹಾಕೋತಾ ಇದ್ದೀನಿ ಚೈನ್ ಹಾಕೊಂಡು ದಾರ ಎಳ್ಕೊಂಡೆ ಇವಾಗ ಪರ್ಲ್ಸ್ ಆ್ಯಡ್ ಮಾಡ್ತೀನಿ ಒಂದೇ ಒಂದು ಪರ್ಲ್ನ ಆ ದಾರಕ್ಕೆ ಆ್ಯಡ್ ಮಾಡಿ ದಾರ ಬೀಡ್ಸ್ನ ಲಾಕ್ ಮಾಡಬೇಕು ಪರ್ಲ್ನ ಲಾಕ್ ಮಾಡಿ ಫ್ರೆಂಡ್ಸ್ ಇವಾಗ ನೋಡಿ ಇವಾಗ ಮತ್ತೆ ಬೀಡ್ಸ್ ಲೆಫ್ಟ್ ಹ್ಯಾಂಡಲ್ಲಿ ಇಟ್ಕೊಂಡು ನೀವು ಅದ್ರ ಒಳಗಡೆಯಿಂದ ಸೂಜಿ ಹಾಕಿ ದಾರ ಎಳ್ಕೊಂಡು ಇವಾಗ ಎರಡಕ್ಕೂ ಸೇರಿಸಿ ಲಾಕ್ ಮಾಡಬೇಕು ಫ್ರೆಂಡ್ಸ್ ಈ ಥರ ಲಾಕ್ ಮಾಡಿ ಸೆಕ್ಯೂರ್ ಮಾಡಬೇಕು ಮತ್ತು ಆ ದಾರ ಎಲ್ಲ ಇರುತ್ತೆ ಅಲ್ವಾ ಅದನ್ನು ಹಿಂದೆಗಡೆ ಬ್ಯಾಕ್ ಸೈಡ್ ಬರೋ ಥರ ಮಾಡಿ ಇದನ್ನು ಪ್ರೆಸ್ ಮಾಡಿದ್ರೆ ನಿಮಗೆ ಫ್ಲವರ್ ಡಿಸೈನ್ ಬರುತ್ತೆ ಫ್ರೆಂಡ್ಸ್ ಇದಕ್ಕೆ ಹೈಲೈಟಾಗಿ ಈ ಬೀಡ್ಸ್ನ ಯೂಸ್ ಮಾಡಿದ್ದೀನಿ ನಾನು ನಾರ್ಮಲ್ ಯಾವ ಬೀಡ್ಸಾದ್ರೂ ತೊಗೋಬೋದು ಇದು ಎಕ್ಸ್ಟ್ರಾ ಕೆಲಸ ಅನ್ಸೋದಿದ್ರೆ ನಿಮಗೆ ನಾರ್ಮಲ್ ಬೀಡ್ಸ್ ಯಾವುದಾದ್ರೂ ನೀವು ಸ್ವಲ್ಪ ದೊಡ್ಡ ಸೈಜು ರೌಂಡ್ ಬೀಡ್ಸ್ ತೊಗೋಬೋದು ಫ್ಲವರ್ದು ಬರುತ್ತೆ ಸ್ವಲ್ಪ ತುಂಬ ಥರ ಬರುತ್ತೆ ರೌಂಡ್ ಈ ಶೇಪ್ದು ಈ ಸೈಜ್ದು ಬೀಡ್ಸ್ ಸಖತ್ತು ಬರುತ್ತೆ ಅಲ್ವಾ ಆ ಥರ ಯೂಸ್ ಮಾಡ್ಕೋಬೋದು ಇದನ್ನು ಹೈಲೈಟ್ ಮಾಡೋಕ್ಕೋಸ್ಕರ ನಾನು ಈ ಡಿಸೈನ್ಗೆ ಯೂಸ್ ಮಾಡಿದ್ದೀನಿ ಮತ್ತು 3 ಚೈನ್ ಹಾಕಿ ಲಾಕ್ ಮಾಡಿದೆ ನೆಕ್ಸ್ಟ್ 3 ಚೈನ್ ಮತ್ತು ಲಾಕ್ ಫ್ರೆಂಡ್ಸ್ ಇವಾಗ ಕುಚ್ಚ ಕಟ್ಟಕ್ಕೆ ನಾನು 5 ಚೈನ್ನ ಹಾಕೋತಾ ಇದ್ದೀನಿ ಮಧ್ಯದಲ್ಲಿ 2 ಸತಿ 3 ಚೈನ್ ಹಾಕಿ 5 ಚೈನ್ಸ್ ಹಾಕ್ತಾ ಇದ್ದೀನಿ ಅಲ್ವಾ ನಿಮಗೆ ಕನ್ಫ್ಯೂಷನ್ ಆಗೋದಿದ್ರೆ ಇದು ಕೂಡ 3 ಚೈನೇ ಹಾಕ್ಕೊಳ್ಳಿ ಏನೂ ಪ್ರಾಬ್ಲಮ್ ಆಗೋಲ್ಲ ಸ್ವಲ್ಪ ಹತ್ತಿರ ಬರುತ್ತೆ ಅಷ್ಟೇ ಕುಚ್ಚು ಆರ್ಚ್ ಹತ್ತಿರಕ್ಕೆ ನಿಮಗೆ ಕುಚ್ಚು ಬರುತ್ತೆ ಅಷ್ಟೇ ಡಿಫ್ರೆನ್ಸು ಸೊ ಅದಕ್ಕೆ ಗ್ಯಾಪ್ ಕಾಣಿಸ್ಲಿ ಅಂತ ನಾನು 5 ಚೈನ್ ಹಾಕ್ತೀನಿ ಸೊ ನಿಮಗೆ ಹತ್ತಿರ ಬರುತ್ತೆ 3 ಚೈನ್ ಹಾಕ್ಕೊಳ್ಬೋದು ಕನ್ಫ್ಯೂಷನ್ ಆಗೋಲ್ಲ ಬೇಸ್ ಲೈನ್ ನಿಮಗೆ ಫ್ರೆಂಡ್ಸ್ ಇಲ್ಲಿ ನೋಡಿ ಇವಾಗ ತೋರಿಸ್ತೇನೆ ಬೀಡ್ಸ್ ಆದಮೇಲೆ ಸ್ಟಾರ್ಟಿಂಗು 5 ಚೈನ್ ಹಾಕ್ಕೊತೀವಿ ಅದ್ರ ಪಕ್ಕ 2 ಸರ್ತಿ 3 ಚೈನು ಬೀಡ್ಸ್ ಮತ್ತು ಅದ್ರ ಪಕ್ಕ 2 ಸರ್ತಿ 3 ಚೈನು 5 ಚೈನ್ 3 ಚೈನ್ 3 ಚೈನ್ ಆ ಥರ ಬರುತ್ತೆ ಫ್ರೆಂಡ್ಸ್ ಬೀಡ್ಸ್ ಆದಮೇಲೆ ಬೀಡ್ಸ್ಗೆ ಮಧ್ಯದಲ್ಲಿ 5 ಸರ್ತಿ ಚೈನ್ಸ್ನ ನಾವು ಹಾಕ್ಕೋತೀವಿ 5 ಬ್ಲಾಕ್ಸ್ ಬರಬೇಕು ಅದು 2 3 ಚೈನು 1 5 ಚೈನು ಮತ್ತು 2 3 ಚೈನ್ ಆ ಥರ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಮತ್ತೆ 6 ಬೀಡ್ಸು ಬೇಕಿದ್ರೆ ನೀವು ಇದನ್ನು ಲಾಕ್ ಮಾಡಿ ಕೂಡ ನೀವು ಹಾಕ್ಬೋದು ಬಟ್ ಕಷ್ಟ ಆಗುತ್ತೆ ಹಾಗೆ ತಗೊಂಡು
ಅಲ್ಲಿಂದ ದಾರಾನ ಎರಡಕ್ಕೂ ಸೇರಿಸಿ ಎಳ್ಕೊಳ್ಬೇಕು, ಲಾಕ್ ಮಾಡಬೇಕು. ಅವಾಗ ಈ ಥರ ಕಾಣಿಸುತ್ತೆ. ಮತ್ತೆ ಒಂದು ಚೈನ್ ಹಾಕಿ ಪರ್ಲ್ ಆ್ಯಡ್ ಮಾಡೋಣ. ಫ್ರೆಂಡ್ಸ್, ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಬ್ರೈಡಲ್ ಸ್ಯಾರಿ ಅಂದೆ ನಾನು. ಸ್ಪೆಷಲಿ ಮುಹೂರ್ತಮ್ ಸ್ಯಾರಿಗೆ ತುಂಬ ಚೆನ್ನಾಗಿ ಬರುತ್ತೆ ಇದು. ಇವಾಗ ಪರ್ಲ್ನ ನಾನು ಲಾಕ್ ಮಾಡಿದ್ದೀನಿ. ಮತ್ತು ಇದರೊಳಗಡೆಯಿಂದ ಹೋಗಿ ಅದು ಸೆಂಟರ್ಗೆ, ಫ್ರೆಂಡ್ಸ್ ಆ ಕಡೆ 3 ಬೀಡ್ಸ್, ಈ ಕಡೆ 3 ಬೀಡ್ಸ್ ಇರಬೇಕು. ಹಾಗೆ ಸೆಂಟರ್ಗೆ ತಗೊಂಡು ನೀವು ಹಾಗೆ ಲಾಕ್ ಮಾಡ್ಬೋದು, ಇಲ್ಲಾಂದರೆ ನೋಡಿ ಲಾಕ್ ಮಾಡ್ತೀರ, ಸ್ಯಾರಿ ಕೂಡ ಡೈರೆಕ್ಟಾಗಿ ಲಾಕ್ ಮಾಡ್ಬೋದು. ಆವಾಗಲೇ ಎಕ್ಸ್ಟ್ರಾ ಲಾಕ್ ಕೂಡ ಮಾಡಿದೆ, ಇಲ್ಲ ಅಂದರೆ ಹೀಗೆ ತಿರುಗಿಸ್ಬಿಟ್ಟು ಬಟ್ಟೆ ಕೂಡ ಲಾಕ್ ಮಾಡ್ಬೋದು. ಫ್ರೆಂಡ್ಸ್, ಏನಂದರೆ ಇದು ಮುಹೂರ್ತ ಸ್ಯಾರಿ ಬಂದು ಯಾವಾಗಲೂ ಕ್ರೀಮ್ ವಿತ್ ಬಾರ್ಡ್ರ್ ಕಲರ್ಸ್ ಕಾಂಬಿನೇಷನ್ಸಲ್ಲಿ ತುಂಬ ಇರುತ್ತೆ ಅಲ್ವಾ. ಈ ಡಿಸೈನ್ ಅಂತೆ ಮುಹೂರ್ತ ಸ್ಯಾರಿಗೆ ತುಂಬ ಚೆನ್ನಾಗಿರುತ್ತೆ. ಸೊ ಅದೇ ಕಾಂಬಿನೇಷನಲ್ಲೇ ನಾನು ಹಾಕಿ ತೋರಿಸಿದ್ದೀನಿ. ಇದಕ್ಕೆ ನಿಮಗೆ ಯಾರಿಗಾದರೂ ತುಂಬ ಇಷ್ಟ ಆದರೆ ಪ್ಲೀಸ್ ಇದನ್ನು ಟ್ರೈ ಮಾಡಿ ಹಾಕಿಸ್ಕೊಳ್ಳಿ. ಮತ್ತು ಈ ಫ್ಲವರ್ ಬೀಡ್ಸ್ ಅಂತೆ ತುಂಬ ಮ್ಯಾಚ್ ಆಗುತ್ತೆ ಈ ಡಿಸೈನ್ಗೆ. ಮತ್ತು 5 ಚೈನ್ ಫ್ಲವರ್ ಬೀಡ್ ಆದಮೇಲೆ 2 ಸತಿ 3 ಚೈನ್ ಹಾಕ್ಕೊಂಡೆ. ಇವಾಗ 5 ಚೈನ್ ಹಾಕೋತಾ ಇದ್ದೀನಿ, ಮತ್ತು 2 ಸತಿ 3 ಚೈನ್ ಹಾಕ್ತೀನಿ. ಫ್ರೆಂಡ್ಸ್, ಬೀಡ್ಸಿಂದ ಬೀಡ್ಸ್ಗೆ ಅಬ್ಸರ್ವ್ ಮಾಡಿ 5 ಬ್ಲಾಕ್ ಹಾಕಿದ್ದೀನಿ ನಾನು. ಬೀಡ್ಸಿಂದ ಬೀಡ್ಸ್ಗೆ 5 ಮನೆಗಳು ಬ್ಲಾಕ್ಗಳಿರಬೇಕು ನಮಗೆ. ಆ ಥರ ನೀವು ಹಾಕ್ಕೊಂಡು ಹೋಗ್ಬೇಕು ಪ್ರತಿಯೊಂದು ಬೀಡು. ಸ್ಟಾರ್ಟಿಂಗು ಮತ್ತು ಲಾಸ್ಟ್ ಮಾತ್ರ 3 ಸರ್ತಿ ಥರ ಫ್ರೆಂಡ್ಸ್ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಎಂಡಲ್ಲಿ ಕುಚ್ಚು ಬರೋ ಥರ 5 ಚೈನ್ ಹಾಕ್ಕೊಂಡಿದ್ದೀನಿ ನಾನು. ಲಾಕ್ ಮಾಡಿ ಫ್ರೆಂಡ್ಸ್, ಇಲ್ಲಿ ಲಾಕ್ ಮಾಡಿ ಕಟ್ ಮಾಡಲ್ಲ ನಾನು, ಬಟ್ಟೆನ ಟರ್ನ್ ಮಾಡ್ಕೊಳ್ತಾ ಇದ್ದೀನಿ. ಬಟ್ಟೆನ ಟರ್ನ್ ಮಾಡಿಕೊಂಡು ನಾವು ವಾಪಸ್ ಹೋಗಬೇಕಾಗತ್ತೆ. ಎಕ್ಸ್ಟ್ರಾ ಚೈನ್ಸ್ ಹಾಕ್ಕೋಬೇಕು ಇಲ್ಲಿ ಇನ್ನೊಂದು ಲೈನು. 5 ಚೈನ್ ಬ್ಲಾಕ್ಗೆ ಬಂದೆ, ಅಲ್ಲಿಂದ ಮತ್ತೆ 5 ಚೈನೇ ಹಾಕ್ಕೊಳ್ತೀನಿ. 5 ಚೈನ್ ಹಾಕಿ ಲಾಕ್ ಇರೋ ಕಡೆ ಹಿಂದೆಗಡೆ ಹೋಲ್ ಕ್ಲೀನಾಗಿ ಕಾಣಿಸುತ್ತೆ ನಮಗೆ, ಅಲ್ಲಿ ಲಾಕ್. ಮತ್ತು 3 ಚೈನ್, 3 ಇರೋ ಕಡೆ 3, 5 ಇರೋ ಕಡೆ 5, ಹಾಗೆ ಹಾಕ್ಕೋಬೇಕು. ಲಾಕ್ ಇರೋ ಕಡೆ ಲಾಕ್ ಮಾಡ್ತೀನಿ. ಬೀಡ್ಸ್ ಕೆಳಗಡೆ ಮಾತ್ರ ಚೈನ್ಸ್ ಎಕ್ಸ್ಟ್ರಾ ಹಾಕಬೇಕು. ಇಲ್ಲಿ 3 ಚೈನ್ ಹಾಕಿದೆ, ಲಾಕ್ ಮಾಡ್ತಾ ಇದ್ದೀನಿ. ಸೇಮ್ ಬೀಡ್ಸ್ ಪಕ್ಕ ಇರೋ ಹೋಲ್ಗೆ ಹುಷಾರಾಗಿ ಲಾಕ್ ಮಾಡಿ. ಬೀಡ್ಸ್ ಕೆಳಗಡೆ 6 ಚೈನ್ಸ್, ಬೀಡ್ಸ್ ಕೆಳಗಡೆ ಫ್ರೆಂಡ್ಸ್ 6 ಚೈನ್ ಹಾಕ್ಕೋತಾ ಇದ್ದೀನಿ ನಾನು. 6 ಚೈನ್ನ ಹಾಕ್ಕೊಳ್ತೀನಿ, 6 ಚೈನ್ಸ್. ಮತ್ತು ಬೀಡ್ ಪಕ್ಕ ಇರೋ ಲಾಕ್ಗೆ ಲಾಕ್. ಮತ್ತು 3 ಚೈನ್ ಲಾಕ್. ಮೂರು ಚೈನ್ ಇರೋ ಕಡೆ 3 ಚೈನೇ ಹಾಕಿ ಫ್ರೆಂಡ್ಸ್, 5 ಇರೋ ಕಡೆ 5ವೇ ಹಾಕಿ. ಬೇಸಿ ಯಾವ ರೀತಿ ತೊಗೊಂಡಿರ್ತೀರ ಅದೇ ರೀತಿ ನೀವು ತೊಗೋಬೇಕು. ಇವಾಗ ಫ್ರೆಂಡ್ಸ್ ಹಿಂಗೆ ಫುಲ್ಲು ಸ್ಯಾರಿ ಫುಲ್ ಕಂಪ್ಲೀಟ್ ಮಾಡ್ಕೊಂಡು ಹೋಗಬೇಕು. ಇದೇ ರೀತಿ ಹಾಕ್ಕೊಂಡು ಹೋಗಬೇಕು. ಬೀಡ್ಸ್ ಕೆಳಗಡೆ ಮಾತ್ರ 6 ಚೈನ್ಗಳನ್ನ ಹಾಕಬೇಕು. ಮತ್ತು 3 ಚೈನ್ ಹಾಕಿ ಇಲ್ಲಿ ಲಾಕ್ ಮಾಡೋಣ. ಬೀಡ್ಸ್ ಕೆಳಗಡೆ ಫ್ರೆಂಡ್ಸ್ ಮತ್ತೆ 6 ಚೈನ್ ಹಾಕೋತಾ ಇದ್ದೀನಿ. ಸೇಮ್ ಬೇಸ್ ಹೇಗೆ ಹಾಕಿದ್ವಿ ಅದೇ ಥರ ಹಾಕ್ಕೊಂಡು ಬರಬೇಕು ಚೈನ್ಸು ಲಾಕ್ಸು. ಬೀಡ್ಸ್ ಕೆಳಗಡೆ ಮಾತ್ರ 6 ಚೈನ್ ಹಾಕ್ತಾ ಇದ್ದೀನಿ ಮತ್ತು ಲಾಕ್. ಫುಲ್ಲು ಕಂಪ್ಲೀಟ್ ಸಾರಿ ಅದೇ ಥರ ಮಾಡಿಕೊಂಡು ಲಾಸ್ಟಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಲಾಸ್ಟ್ ಅಂದರೆ ಇದು ಫಸ್ಟಿಗೆ ಬಂದಿದ್ದೀವಿ ಅಲ್ವಾ, ಇವಾಗ ಟರ್ನ್ ಮಾಡಿದ್ವಿ ಅಲ್ಲ, ಲಾಸ್ಟಲ್ಲಿ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಮಾಡಿಬಿಟ್ಟು ಬಟ್ಟೆ ಟರ್ನ್ ಮಾಡ್ಕೊಳ್ತೀನಿ. ಇದರಲ್ಲಿ ಕೂಡ ನಾವು
ಟರ್ನ್ ಮಾಡ್ಕೊಂಡು ಲಾಕ್ ಮಾಡ್ಕೋಬೇಕಾಗತ್ತೆ. ಸ್ಟಾರ್ಟಿಂಗ್ ಲಾಸ್ಟಲ್ಲಿ ಲಾಕ್ ಈ ಥರ ಮಾಡಿಕೊಂಡ್ರೆ ಅದು ಸ್ಟಿಫಾಗಿ ಕೂತ್ಕೊಳ್ಳುತ್ತೆ ಫ್ರೆಂಡ್ಸ್. ಮತ್ತು ಇಲ್ಲಿ ಫೈ ಚೈನು ಲಾಕ್, ಫೈ ಚೈನ್ಗೆ ಲಾಕ್ ಇರೋ ಕಡೆ ಲಾಕ್ ಮಾಡೋಣ. ನೆಕ್ಸ್ಟ್ ಇಲ್ಲಿ ತ್ರೀ ಚೈನ್, ಲಾಕ್ ಇರೋ ಕಡೆ ಲಾಕ್. ತ್ರೀ ಚೈನ್ ಹಾಕಿ ಲಾಕ್ ಮಾಡಿದ್ವಿ ಅಲ್ವಾ ನೋಡಿ. ಫಸ್ಟು ಫೈ ಚೈನ್ ಹಾಕಿದೆ, ತ್ರೀ ಚೈನ್ ಹಾಕಿದೆ. ಇಲ್ಲಿಂದ ಎಕ್ಸ್ಟ್ರಾ ಟೂ ಚೈನ್ ಹಾಕೋತಾ ಇದ್ದೀನಿ ಫ್ರೆಂಡ್ಸ್. ಎಕ್ಸ್ಟ್ರಾ ಟೂ ಚೈನ್ ಹಾಕಿ ಅಲ್ಲಿ ಟ್ರಿಪಲ್ ಕ್ರೋಷ ಮಾಡಬೇಕು. ಬೀಡ್ಸ್ ಕೆಳಗಡೆ ಇರೋ ಆರು ಚೈನ್ ಬ್ಲಾಕ್ಗೆ ನಾವು ಎರಡಕ್ಕೆ ಒಂದು, ಎರಡಕ್ಕೆ ಒಂದು, ಎರಡಕ್ಕೆ ಒಂದು ಆ ಥರ ತೊಗೊಂಡು ಟ್ರಿಪಲ್ ಕ್ರೋಷ ಮಾಡಬೇಕು. ಇಲ್ಲಿ ಸ್ವಲ್ಪ ಉದ್ದ ಟ್ರಿಪಲ್ ಕ್ರೋಷ ಅಂದ್ರೇ ಸ್ವಲ್ಪ ಉದ್ದವಾದ ಕಂಬ, ಅದನ್ನು ಹಾಕಬೇಕಾಗತ್ತೆ. ಮತ್ತು ಎರಡು ಚೈನ್ ಹಾಕಿ ಮತ್ತೆ ಸೇಮ್ ಟ್ರಿಪಲ್ ಕ್ರೋಷ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇಲ್ಲಿ ಈ ಆರು ಚೈನ್ಗಳಿಗೆ ನಾವು ಐದು ಟ್ರಿಪಲ್ ಕ್ರೋಷೆಟ್ಸ್ನ ಹಾಕ್ಕೊಳ್ತೀವಿ. ಐದು ಕಂಬಗಳನ್ನ ಹಾಕಿ ಒಂದು ಕಂಬದ ಮಧ್ಯದಲ್ಲಿ ಎರಡು ಚೈನ್ ಆ ಥರ ಹಾಕ್ಕೊಂಡು ಹೋಗಬೇಕು. ಸ್ಟಾರ್ಟಿಂಗ್ ಎರಡು ಚೈನ್ ಫಸ್ಟ್ ತೊಗೊಂಡೆ, ಆಮೇಲೆ ಕಂಬ ಬರಬೇಕು ನಮಗೆ. ಮತ್ತು ಎಂಡ್ ಮಾಡುವಾಗ ಕೂಡ ಎರಡು ಚೈನ್ ಹಾಕಿನೇ ನಾವು ಎಂಡ್ ಮಾಡ್ತೀವಿ, ಕಂಬಕ್ಕೆ ಎಂಡ್ ಮಾಡೋದಿಲ್ಲ. ಸೊ ಈ ಸಿಕ್ಸ್ ಚೈನ್ ಬ್ಲಾಕಲ್ಲಿ ನಾವು ಐದು ಕಂಬಗಳನ್ನ ಹಾಕ್ತಾ ಇದ್ದೀನಿ, ಕಂಬದ ಜೊತೆಗೆ ಎರಡು ಚೈನು ನೋಡಿ. ಕಂಬ ಆದಮೇಲೆ ಎರಡು ಚೈನು, ಇಲ್ಲಿ ನಾಲ್ಕಾಯ್ತಲ್ವಾ, ಎರಡು ಚೈನ್ ಹಾಕಿ ಇನ್ನೊಂದು ಹಾಕಿ ಫಿಫ್ತ್ ಒನ್ ಇದು ಐದನೇ ಕಂಬ ಹಾಕಿ ಮತ್ತೆ ಎರಡು ಚೈನ್ ಹಾಕಿ ಫ್ರೆಂಡ್ಸ್. ಸ್ವಲ್ಪ ಲೆಂತಿ ಬರಲಿ ಏನು ತೊಂದರೆ ಇಲ್ಲ, ಅದಕ್ಕೂ ಒಂದು ಡಿಸೈನ್ ಬರುತ್ತೆ. ಸೊ ಲಾಸ್ಟಲ್ಲಿ ಎರಡು ಚೈನ್ ಹಾಕಿಬಿಟ್ಟು ಫ್ರೆಂಡ್ಸ್ ಅಲ್ಲಿ ತ್ರೀ ಚೈನ್ ಲಾಕ್ ಇರುತ್ತೆ ಅಲ್ವಾ, ಆ ಲಾಕ್ಗೆ ನಾವು ಲಾಕ್ ಮಾಡ್ತೀವಿ ತ್ರೀ ಚೈನ್ ಬ್ಲಾಕ್ ಬಿಟ್ಟು. ನೆಕ್ಸ್ಟು ಈ ಥರ ಸ್ಮಾಲ್ ಆರ್ಚ್ ಬರುತ್ತೆ ನಿಮಗೆ, ಗ್ಯಾಪ್ ಗ್ಯಾಪ್ ಗ್ಯಾಪು, ಅದು ಆಮೇಲೆ ಲಾಸ್ಟ್ ಸ್ಟೆಪ್ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಇವಾಗ ತ್ರೀ ಚೈನ್ ಹಾಕೋಣ, ನೆಕ್ಸ್ಟ್ ಮತ್ತೆ ತ್ರೀ ಚೈನ್ ಹಾಕಿ ಲಾಕ್ ಮಾಡಬೇಕು. ಮತ್ತೆ ಫೈ ಚೈನ್ ಹಾಕಿ ಲಾಕ್. ಮತ್ತೆ ತ್ರೀ ಚೈನ್ ಹಾಕಿ ಲಾಕ್ ಮಾಡೋಣ. ಸೇಮ್ ಫ್ರೆಂಡ್ಸ್, ಅಲ್ಲಿಂದ ಟ್ರಿಪಲ್ ಎರಡು ಚೈನ್ ಹಾಕಿ ಫಸ್ಟ್ ಎರಡು ಚೈನ್ ಹಾಕಿಬಿಡಬೇಕು, ಆಮೇಲೆ ಟ್ರಿಪಲ್ ಕ್ರೋಷ. ಟ್ರಿಪಲ್ ಕ್ರೋಷ ಹಾಕಿ ಆರು ಚೈನ್ ಇರುತ್ತೆ ಅಲ್ವಾ ಅಲ್ಲಿ ನಾವು ಫಿಲ್ ಮಾಡಬೇಕು. ನೆಕ್ಸ್ಟ್ ಟೂ ಚೈನ್ ಟ್ರಿಪಲ್ ಕ್ರೋಷ ಫ್ರೆಂಡ್ಸ್. ಇದೇನಿದೆ, ಇದು ಮುಹೂರ್ತ ಸಾರಿಗೆ ಅಲ್ವಾ ಹಾಕಿರೋದು ನಾವು, ಅದೇ ಕಾಂಬಿನೇಷನ್ ಹಾಕಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ, ಎಲ್ಲ ಬ್ರೈಡಲ್ ಸ್ಯಾರೀಸ್ಗೂ ಇದು ಪರ್ಫೆಕ್ಟ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಬರುತ್ತೆ ಈ ಡಿಸೈನ್ ಅಂತೆ, ಸಖತ್ ಗ್ರ್ಯಾಂಡಾಗಿ ಕಾಣಿಸುತ್ತೆ. ನೀವು ಈ ಫ್ಲವರ್ ಬೀಡ್ಸ್ ನಾನು ಏನು ಮಾಡಿದ್ದೀನಿ ಅದ್ರ ಬದಲು ಅದು ಸ್ವಲ್ಪ ಕಷ್ಟ ಅನ್ಸಿದ್ರೆ, ನಿಮಗೆ ಕಂಫರ್ಟ್ ಇಲ್ಲ ಅನ್ಸಿದ್ರೆ, ನೀವು ಬೇಕಿದ್ರೆ ನಾರ್ಮಲ್ ಬೀಡ್ಸ್ ಕೂಡ ಹಾಕ್ಕೋಬೋದು, ಅದು ಚೆನ್ನಾಗೇ ಕಾಣಿಸುತ್ತೆ. ಇದು ಸ್ವಲ್ಪ ಹೈಲೈಟ್ ಮಾಡೋಕ್ಕೋಸ್ಕರ ನನ್ನ ಫ್ಲವರ್ದು ಈ ಥರನೂ ತೊಗೊಂಡು ಹಾಕಿ ನೋಡ್ರೆ ಹೇಗಿರುತ್ತೆ ನಾವು ಮಾಡಿದ್ದೀವಿ ಫ್ರೆಂಡ್ಸ್, ಫ್ಲವರ್ ಥರ. ಅದಕ್ಕೆ ಪೆಟಲ್ಸ್ ಬಂದರೆ ಚೆನ್ನಾಗಿರುತ್ತೆ ಅಂತ ನೋಡ್ಕೊಂಡು ಈ ಡಿಸೈನ್ ಹಾಕಿರೋದು. ತುಂಬ ಚೆನ್ನಾಗಿ ಬಂದಿದೆ, ನೀವು ಟ್ರೈ ಮಾಡಿ ಒಂದು ಸತಿ ಫ್ರೆಂಡ್ಸ್. ಇಲ್ಲಿ ಅಷ್ಟೇ ಫೈವ್ ಟ್ರಿಪಲ್ ಕ್ರೋಷ ಹಾಕಿ ಲಾಸ್ಟಲ್ಲಿ ಎರಡು ಚೈನ್ ಹಾಕಿ ಲಾಕ್ ಮಾಡ್ತಾ ಇದ್ದೀನಿ. ಇವಾಗ ಲಾಕ್ ಮಾಡಿ ತ್ರೀ ಚೈನ್ ಮತ್ತು ಆ್ಯಸ್ ಇಟ್ ಈಸ್ ಫೈವ್ ಚೈನ್ ಹಾಕ್ಕೋಬೇಕು, ತ್ರೀ ಚೈನ್ ಹಾಕಬೇಕು, ಮತ್ತು ನೆಕ್ಸ್ಟ್ ಆರ್ಚಿಗೆ ಮತ್ತೆ ಟ್ರಿಪಲ್ ಕ್ರೋಷ ಹಾಕ್ಕೋಬೇಕು. ಸೇಮ್ ಅದೇ ಥರ ಫುಲ್ ಸಾರಿ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಫ್ರೆಂಡ್ಸ್. ಈ ಥರ ಕಾಣಿಸುತ್ತೆ ನಿಮ್ಗೆ ಇವಾಗ ಸದ್ಯಕ್ಕೆ.
ಆರ್ಚು ಆಮೇಲೆ ತರ್ಡ್ ಸ್ಟೆಪ್ ಹಾಕಿದ್ರೆ ಫುಲ್ ಕ್ಲೀನಾಗೆ ನೀಟಾಗಿ ಕುತ್ಕೊಳ್ಳುತ್ತೆ ಅದು ಫ್ರೆಂಡ್ಸ್. ತರ್ಡ್ ಸ್ಟೆಪ್ಪು ಕಾಂಟ್ರಾಸ್ಟ್ ಕಲರ್ ತೊಗೊಂಡಿದ್ದೀನಿ, ಬೇರೆ ಕಲರ್ ತೊಗೊಂಡಿದ್ದೀನಿ. ಇಲ್ಲಿ ನೋಡಿ, ಫೈ ಚೈನ್ಗೆ ಲಾಸ್ಟ್ ಎಂಡಲ್ಲಿ ಲಾಕ್ ಈ ಥರ ಮಾಡಿದ್ರೆ ನಿಮಗೆ ಸ್ಟಿಫಾಗಿ ಕುತ್ಕೊಳ್ಳುತ್ತೆ ಅದು. ಅಲ್ಲಿಂದ ಫೈ ಚೈನೇ ಹಾಕೋಣ. ಫೋರ್ ಆಗುತ್ತಾ ಫೈ ಆಗುತ್ತಾ ಚೆಕ್ ಮಾಡಿಬಿಟ್ಟು ಇಲ್ಲಿ ಫೋರ್ ಹಾಕಿಬಿಟ್ಟು ಫ್ರೆಂಡ್ಸ್, ನಾನು ನಾರ್ಮಲ್ ಅದು ವೈಟ್ದು ಹಾಕ್ಕೊಂಡಿದ್ವಿ ಅಲ್ಲ, ಬ್ಲಾಕ್ಗೆ ನಾನು ಲಾಕ್ ಮಾಡಿದ್ದೀನಿ. ಮತ್ತೆ ತ್ರೀ ಹಾಕಿ ಸೆಕೆಂಡ್ ಬ್ಲಾಕ್ಗೆ ಲಾಕ್ ಮಾಡ್ತಾ ಇದ್ದೀನಿ. ಅಲ್ಲಿಂದ ನೋಡಿ, ಇವಾಗ ನಾವು ಆರ್ಚ್ಗೆ ಸ್ಪೇಸ್ ಇದೆ ಅಲ್ವಾ, ಫಸ್ಟ್ ಒನ್ನು ಟ್ರಿಪಲ್ ಕ್ರೋಶ ಮಧ್ಯದಲ್ಲಿ ಗ್ಯಾಪ್ಗಳಿದೆ ಅಲ್ಲ, ಟೂ ಚೈನ್ ಗ್ಯಾಪ್ಸು, ಅಲ್ಲಿಗೆ ಡಬಲ್ ಕ್ರೋಶೆಟ್ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ನಾರ್ಮಲ್ ಕಂಬ ಡಬಲ್ ಕ್ರೋಶ ಹಾಕೋತಾ ಇದ್ದೀನಿ. ಕಂಬಗಳನ್ನ ಫಿಲ್ ಮಾಡಬೇಕು ಫ್ರೆಂಡ್ಸ್ ಪ್ರತಿಯೊಂದು ಸ್ಪೇಸಿಗೆ ಕೂಡ. ನಾನಿಲ್ಲಿ ಫೈವ್ ಫೈವ್ ಡಬಲ್ ಕ್ರೋಶೆಟ್ಸ್ ಹಾಕೋತಾ ಇದ್ದೀನಿ, ಐದು ಕಂಬಗಳನ್ನ ಹಾಕೋತಾ ಇದ್ದೀನಿ. ತ್ರೀ ಫೋರ್ ಫೈವ್ ಈ ಥರ ಕಂಬಗಳನ್ನ ಹಾಕಿ ಇವಾಗ ಲಾಕ್ ಮಾಡಿಬಿಡ್ತೀನಿ ಫ್ರೆಂಡ್ಸ್. ಅಲ್ಲಿ ಅಲ್ಲೇ ಅದೇ ಮನೆಯಲ್ಲಿ ಪಕ್ಕದಲ್ಲಿ ಲಾಕ್ ಮಾಡ್ತೀನಿ ಅದೇ ಹೋಲ್ಗೆ. ನೋಡಿ, ಸಿಂಗಲ್ ಕ್ರೋಶೆಟ್ ಅಂತೀವಿ ಅಲ್ವಾ, ಲಾಕ್ ಯಾವುದಾದ್ರೂ ಅಂದ್ಕೋಬೋದು. ಆ ಥರ ಮಾಡಿಬಿಟ್ಟು ಅದು ಪೆಟಲ್ ಥರ ಆಗುತ್ತೆ, ಚಿಕ್ಕ ಮಿನಿ ಆರ್ಚ್ ಥರ ಕಾಣಿಸುತ್ತೆ ನಿಮಗೆ. ಆ ಚಿಕ್ಕ ಚಿಕ್ಕ ಆರ್ಚ್ಗಳನ್ನ ಪ್ರತಿ ಹೋಲಿಗೆ ಕೂಡ ನೀವು ಮಾಡ್ಕೊಂಡು ಹೋಗಬೇಕು. ಅದು ನಿಮಗೆ ಒಂದು ಫ್ಲವರ್ ಪೆಟಲ್ಸ್ ಥರ ಕಾಣಿಸುತ್ತೆ. ಪ್ರತಿ ಸ್ಪೇಸಿಗೆ ಕೂಡ, ಪ್ರತಿ ಹೋಲಿಗೆ ಕೂಡ ನೀವು ಸೇಮ್ ಫೈವ್ ಫೈವ್ ಡಬಲ್ ಕ್ರೋಶೆಟ್ಸ್ನ ಹಾಕ್ಕೊಂಡು ಹೋಗಬೇಕು ಫ್ರೆಂಡ್ಸ್. ಇದಕ್ಕೆ ಫೋರ್ ಫೋರ್ ಕೂಡ ಹಾಕ್ಕೋಬೋದು, ಏನು ತೊಂದರೆ ಇಲ್ಲ, ಏನೂ ಡಿಫ್ರೆನ್ಸ್ ಗೊತ್ತಾಗಲ್ಲ ನಿಮಗೆ. ನೆಕ್ಸ್ಟ್ ಆರ್ಚಲ್ಲಿ ನಾನು ನಾಲ್ಕು ನಾಲ್ಕು ಹಾಕಿ ತೋರಿಸ್ತೀನಿ, ಅದು ಕೂಡ ಹೇಗೆ ಬರುತ್ತೆ ಅಂತ. ಸ್ವಲ್ಪ ಆರ್ಚ್ ಸೈಜ್ ಚಿಕ್ಕದು ಕಾಣಿಸುತ್ತೆ, ಅಷ್ಟೇ ಡಿಫ್ರೆನ್ಸು, ಇನ್ನೇನೂ ಡಿಫ್ರೆನ್ಸ್ ಕಾಣಿಸಲ್ಲ. ನೀವು ಬೇಕಂದರೆ ಐದು ಹಾಕ್ಬಿಟ್ಟು ಲಾಕ್ ಮಾಡಿ ಕಂಬಗಳನ್ನ, ಇಲ್ಲ ನಾಲ್ಕು ಹಾಕಿಬಿಟ್ಟು ಲಾಕ್ ಮಾಡ್ಬೋದು. ನಾನು ಡಿಫ್ರೆನ್ಸ್ ಏನು ಚಿಕ್ಕ ಡಿಫ್ರೆನ್ಸ್ ಇದೆ ನಾನು ತೋರಿಸ್ತೀನಿ. ಲಾಸ್ಟ್ವರೆಗೂ ನೋಡಿ ಫ್ರೆಂಡ್ಸ್, ನಿಮಗೆ ಡಿಸೈನ್ ಕ್ಲೀನಾಗಿ ಗೊತ್ತಾಗುತ್ತೆ. ಎರಡು ಥರ ಡಿಸೈನ್ ತೋರಿಸಿದ್ದೀನಿ. ಇದು ತುಂಬ ಗ್ರ್ಯಾಂಡ್ ಬೇಕು ಅಂದರೆ ಹೇಗೆ ಮಾಡ್ಕೋಬೋದು, ಸ್ವಲ್ಪ ಸಿಂಪಲ್ ಆಗಿರಲಿ ಅಂದರೆ ಹೇಗೆ ಮಾಡ್ಕೋಬೋದು ಅಂತ ಕೂಡ ತೋರಿಸಿದ್ದೀನಿ. ಪೂರ್ತಿ ನೀವು ನೋಡಿದ್ರೆ ಗೊತ್ತಾಗತ್ತೆ ಫ್ರೆಂಡ್ಸ್. ಪ್ರತಿಯೊಂದು ಸ್ಪೇಸಿಗೆ ಕೂಡ ನಾನು ಇಲ್ಲಿವಾಗ ಐದೈದು ಕಂಬಗಳನ್ನ ಹಾಕ್ತಾ ಇದ್ದೀನಿ. ಐದು ಕಂಬ ಹಾಕಿ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಮಾಡಲೇಬೇಕು ಫ್ರೆಂಡ್ಸ್ ಅದು, ಯಾಕಂದರೆ ಯು ಶೇಪ್ ಆರ್ಚ್ ಕಂಪ್ಲೀಟ್ ಆಗಿರೋ ಥರ ಕಾಣಿಸ್ಬೇಕು ನಮಗೆ. ಮತ್ತು ಇನ್ನೊಂದು ಫ್ರೆಂಡ್ಸ್, ಇದು ಪರ್ಲ್ಸ್ಗೆ ಮತ್ತು ಗೋಲ್ಡನ್ ಮೆಟಲ್ ಬಿಡ್ಸು ನಾನು ಪ್ರೀವಿಯಸ್ ವೀಡಿಯೋಲ್ಲೂ ಹೇಳಿದ್ದೆ, ಅದು ಕೂಡ ತುಂಬ ಚೆನ್ನಾಗಿ ಬಂದಿತ್ತು, ಸಖತ್ತಾಗಿತ್ತು. ಸಿಂಪಲ್ ಆಗಿದ್ದರೂ ಗ್ರ್ಯಾಂಡ್ ಆಗಿ ಕಾಣಿಸ್ತಾ ಇತ್ತು ಆ ವಿಡಿಯೋದಲ್ಲಿ. ಪರ್ಲ್ ಜೊತೆ ಮೆಟಲ್ ಬಿಡ್ಸ್ ಯೂಸ್ ಮಾಡೋದ್ರಿಂದ ತುಂಬ ಲುಕ್ ಬರುತ್ತೆ, ಒಂದ್ಸರಿ ಟ್ರೈ ಮಾಡಿ ನೋಡಿ. ನೀವು ಯಾವ ಡಿಸೈನಿಗೆ ಯೂಸ್ ಮಾಡಿದ್ರೂ ಪರ್ಲ್ ಜೊತೆ ಮೆಟಲ್ ಬೀಡ್ಸ್ ಬರುತ್ತೆ ಅಲ್ಲ ಗೋಲ್ಡನ್ ಕಲರು, ಅದು ತುಂಬ ಲುಕ್ ಬರುತ್ತೆ. ನೀವು ಹೇಗಾದರೂ ಯೂಸ್ ಮಾಡಿ ನೋಡಿ ಬೇಕಿದ್ರೆ. ಆ್ಯಕ್ಚುಲಿ ಈ ಫ್ಲವರ್ ಅಂತೂ ಡೈರೆಕ್ಟಾಗಿ ಇನ್ನೂ ಚೆನ್ನಾಗಿ ಕಾಯಿದೆ ಫ್ರೆಂಡ್ಸ್ ವಿಡಿಯೋದಲ್ಲಿಗಿಂತ. ಫ್ಲವರ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು, ನೀವು ಹಾಕಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಫೈವ್ ಡಬಲ್ ಕ್ರೋಶೆಟ್ಸ್ ನಿಮಗೆ ಕಷ್ಟ ಆಗುತ್ತೆ ಅಂದರೆ ಸ್ವಲ್ಪ ಕಂಜಸ್ಟ್ ಅನಿಸುತ್ತೆ ಫ್ರೆಂಡ್ಸ್, ಆದರೂ ಹಾಕಿದ್ದೀನಿ ಯಾಕಂದರೆ ತಿಕ್ಕಾಗಿ ಬರುತ್ತೆ ನಿಮಗೆ ಡಿಸೈನ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ. ನೀವು ಬೇಕಿದ್ರೆ ತುಂಬ ಕಷ್ಟ ಅನಿಸಿದ್ರೆ ನಾಲ್ಕು ಬೇಕಿದ್ರು ಫಿಲ್ ಮಾಡ್ಕೋಬೋದು, ಅದು ಹೇಗೆ ಬರತ್ತೆ ತೋರಿಸ್ತೀನಿ. ಇಲ್ಲಿ ನಾನು ಫೈವೇ ಫಿಲ್ ಮಾಡ್ತಾ ಇದ್ದೀನಿ, ಪ್ರತಿಯೊಂದು ಹೋಲಿಗೆ ಕೂಡ ಐದು ಕಂಬಗಳನ್ನ ಹಾಕಿ ಲಾಕ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಐದು ಟ್ರಿಪಲ್ ಕ್ರೋಶೆಟ್ ಹಾಕಿದೆ ಅಲ್ವಾ ಆರ್ ಚೈನ್ ಬ್ಲಾಕ್ಗೆ, ಐದು ಕಂಬಗಳನ್ನ ಹಾಕ್ಕೊಂಡ್ರೆ ನೀವು ಟ್ರಿಪಲ್ ಕ್ರೋಶೆಟ್ನ ಆರು ಪೆಟಲ್ಸ್ ಬರುತ್ತೆ. ಇನ್ ಕೇಸ್ ನಿಮಗೆ ಇಷ್ಟು ದೊಡ್ಡದು ಬೇಡ, ಚಿಕ್ಕದು ಬೇಕು ಅಂದರೆ ನೀವು ನಾಲ್ಕು ಟ್ರಿಪಲ್ ಕ್ರೋಶೆಟ್ ಹಾಕ್ಕೊಳ್ಳಿ, ಐದು ಪೆಟಲ್ಸ್ ಬರುತ್ತೆ. ಹಾಕಿ ಕೂಡ ಮಾಡ್ಕೋಬೋದು ಇದೇ ಡಿಸೈನ್ಗೆ, ನೀವು ಚಿಕ್ಕ ಆರ್ಚ್ ಕೂಡ ಮಾಡ್ಕೋಬೋದು. ನಾಲ್ಕು ಟ್ರಿಪಲ್ ಕ್ರೋಶೆಟ್ ಹಾಕಿದ್ರೆ ಫೈವ್ ಪೆಟಲ್ಸ್ ಬರುತ್ತೆ. ನಾನಿಲ್ಲಿ ಫೈವ್ ಟ್ರಿಪಲ್ ಕ್ರೋಶೆಟ್ ಹಾಕಿದ್ದೀನಿ, ಸೊ ಸಿಕ್ಸ್ ಪೆಟಲ್ಸ್ ಬಂದಿದೆ ನನಗೆ, ಸಿಕ್ಸ್ ಮಿನಿ ಆರ್ಚಸ್ಸು ಪಿಂಕ್ ಕಲರ್ ಬಂದಿದೆ ಅಲ್ವಾ, ಅದು ಆರು ಪೆಟಲ್ಸ್ ಬಂದಿದೆ.
सो नहीं आर चेंजस् स्वल्प चिक् सैज बे ईद कंब बदलो नालाक कंब मोबूद फ्रेंड्स कौंटिंग्स निम्दु डिसाइन निम्दु ना ईडियास्कोस्कर तोर्सकोड़ती हेग हाँतीरा चना बरते फिनिशिंग मात्र नहीं नोड़को हाकि नीटे नोड़ी इतना कंप्लीट आयतु आ लॉक कड़े मूर्चेन ब्लॉक अल्वा वाइट कलर आ मूर्चेन ब्लॉक नान लॉक मारी फ्रेंड्स मूर्चेन ब्लॉक लॉक मारी मत्ते थ्री चेन हाकि फाइव चेन ब्लॉक लॉक मारता मत्ते थ्री चेन ब्लॉक लॉक मारता फ्रेंड्स थ्री 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 मूर सर्ती हाकोंडे इवागा एल्लिग बरतो अल्लिग लॉक मारी नीवु थ्री चेन हाकि लॉक मारी ओ सॉरी बिच्चिदे मत्ते थ्री हाकि अल्ले फाइव चेन ब्लॉक लॉक मारी फ्रेंड्स नहीं नोडी याकंद्रेबर चेन्स लूज हाकितर वबर चेन्स टाइट हाकितर सो नहीं करेक्ट स्पेस करेक्ट आगो नानी आर चेन्स हाकि लॉक अलग नेक्स्ट आर्चे डायरेक्ट होता बेकिरे निम्हे जास्ती आयुरे एर हाकोली इला थ्री थ्री हाकोली इन्ना स्पेस तकी अरे फोरू हाकोबूद लूज बंदते अदान कौंटिंग्स नाचूर अब्सर्व मी नोडी फ्रेंड्स एस्ट हाकद्रे करेक्ट मेजरमेंट बरते नमें पर्फेक्ट आगे लूसू आगबार् टईटू आगबार् आर इको फ्रेंड्स नोड़ी आर्चे नानु प्रतियो कॉलमू नालाक कंबाता सेकेंड आर्चे सो नहीं सेकेंड आर्चे नोड़बूद नालाक कंब हाकद्रे यी कानसते अंत सेकेंड आर्चल नोड़बू डिफ्रेंस जास्ती फ्रेंड्स स्वल्प चिक् सैज कानसुत्ते आर्चस अष्टे बिट्रे याव डिफ्रेंसु निमगे गोत्तागल्ल निमगे फाइव कंबगळन्न हाकक्के कष्ट आद्रे नालक कंब ईजियागि हाकबहुदु आरामागि स्पेस इरुत्ते अल्ली टू चेन स्पेन्स नालक कंब आरामागि इडिसुत्ते जोतेगे ओंदु लॉक फ्रेंड्स इल्ली स्वल्प स्पीड माड्ता इदीनि सो आवागले ब्रीफ आगि तोरिस्ते अल्वा सो अदक्के इल्ली स्पीड आगि हाक्ता इदीनि इल्लेल्ल नालक्के हाकोंडिरोदु नानु इवाग लॉक माड्तीनि फ्रेंड्स सेकेंड आर्च फुल नानु नालक्के नालक्के कंब हाकोंडिदीनि नोडि ई तर बरुत्ते डिसैन निमगे फ्रेंड्स नोडि कंप्लीट माडिदीनि फस्ट मत्ते थर्ड आर्चु एरडुनु ऐदु ऐदु ಕಂಬಗಳು ಹಾಕಿ ಪೆಟಲ್ಸ್ ಹಾಕಿದ್ದೀನಿ ಮಧ್ಯದ ಮಾತ್ರ ನಾಲ್ಕು ಹಾಕಿದ್ದೀನಿ ನೀವು ಡಿಫರೆನ್ಸ್ ನೋಡಬಹುದು ಇಲ್ಲಿ ಎಂಡಿಂಗ್ ನೋಡಿ ಲಾಕ್ ಮಾಡಿಬಿಟ್ಟು 3 3 ಚೈನ್ ಹಾಕೊಂಡಿದ್ದೀನಿ ಲಾಸ್ಟ್ ಅಲ್ಲಿ ಎರಡು ಸತಿ ಬರುತ್ತೆ ಅಷ್ಟೇ ಲಾಕ್ ಮಾಡಿಬಿಟ್ಟು 2 ಆರ್ 3 ಚೈನ್ ಹಾಕಿ ಕಟ್ ಮಾಡಿಬಿಟ್ಟು ನಮ್ಮ ಸೈಡ್ ಎಳ್ಕೊಬೇಕು ದಾರನ ನೀಡಲಿಂದ ದಾರನ ಎಳೆದು ಬಿಡಬೇಕು ಟೈಟ್ ಮಾಡಬೇಕು ಟೈಟ್ ಆಗಿಬಿಡುತ್ತೆ ಕುಚ್ಚು ಕಟ್ಟಬೇಕಾದ್ರೆ ಅದೆಲ್ಲ ಸೇರಿಸ್ಬಿಟ್ಟು ಕುಚ್ಚು ಕಟ್ಕೊಳ್ಳೋಣ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನೋಡಿ ಆ ಆರ್ಚು ಸ್ವಲ್ಪ ದೊಡ್ಡ ಸೈಜ್ ಇದೆ ಸೆಕೆಂಡ್ ಆರ್ಚು ಬಂದು ಲಿಟಲ್ ಸ್ಮಾಲ್ ಸೈಜ್ ಇದೆ ಯಾಕಂದ್ರೆ ನಾಲ್ಕು ನಾಲ್ಕು ಕಂಬ ಹಾಕಿದ್ದೀನಿ ಅಷ್ಟೇ ಡಿಫ್ರೆನ್ಸ್ ಫ್ರೆಂಡ್ಸ್ ಏನು ಗೊತ್ತಾಗಲ್ಲ ನೀವು ನಾಲ್ಕಾದರೂ ಹಾಕ್ಬೋದು ಐದಾದರೂ ಫಿಲ್ ಮಾಡ್ಬೋದು ಕಂಬಗಳನ್ನ ಫ್ರೆಂಡ್ಸ್ ಇದು ಈ ಡಿಸೈನು ಹೀಗೆ ಆದರೂ ಕುಚ್ಚು ಕಟ್ಬೋದು ಇಲ್ಲ ಎಕ್ಸ್ಟ್ರಾ ಗ್ರ್ಯಾಂಡ್ ಬೇಕಂದ್ರೆ ನಿಮಗೆ ಇನ್ನೊಂದು ಚಿಕ್ಕ ಸ್ಮಾಲ್ ಚೇಂಜಸ್ ಹೇಳ್ತೀನಿ ಸೊ ಇಲ್ಲಿ ಪೆಟಲ್ ಸೈಡ್ ವೈಟ್ ಇದೆ ಅಲ್ಲ ಪೆಟಲ್ ಸೈಡು ಸೊ ಕೆಲ ಪೆಟಲ್ ಸೈಡ್ ವೈಟಿಗೆ ನಾವು ಇದು ನಾರ್ಮಲ್ ಕಾಟನ್ ಥ್ರೆಡ್ಡು ಸೂಜಿ ಹಾಕ್ಕೊಂಡು ಗಂಟು ಹಾಕಿಟ್ಕೊಂಡಿದ್ದೀನಿ ಸೇಮ್ ಕಲರ್ ತೊಗೊಬೇಕು ಕಂಬ ಯಾವ ಕಲರ್ ಇದೆ ಆ ಸೇಮ್ ಕಲರು ಮತ್ತು ಸ್ಟಾರ್ಟಿಂಗ್ ಮೆಟಲ್ ಬಿಡ್ಸ್ ತೊಗೊಂಡಿದ್ದೀವಲ್ಲ ಸೇಮ್ ಸೈಜ್ ಮೆಟಲ್ ಬಿಡ್ಸು ಪ್ರತಿಯೊಂದು ಬ್ಲಾಕು ಕೂಡ ಅಲ್ಲಿ ಗ್ಯಾಪ್ ಇದೆ ಅಲ್ವಾ ಅಲ್ಲಿಗೆ ಮಣಿ ಬರೋ ಥರ ನಾನು ಸ್ಟಿಚ್ ಮಾಡ್ತಾ ಇದ್ದೀನಿ ಜಸ್ಟ್ ಗಂಟು ಹಾಕೋದು ಆ ಥರ ಏನೂ ಇಲ್ಲ ಫ್ರೆಂಡ್ಸ್ ಜಸ್ಟ್ ಪೋಣಿಸ್ಕೊಂಡು ಹೋಗೋದಷ್ಟೇ ಪ್ರತಿಯೊಂದು ಕಂಬದ ಮಧ್ಯಕ್ಕೆ ಒಂದೊಂದು ಬೀಡ್ ಹಾಕಿ ಕಂಬದ ಮಧ್ಯಕ್ಕೆ ಸೂಜಿನ ಹೊಲಿಬೇಕು ಈ ಥರ ಒಂದು ಆರ್ಚಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ
ಫ್ರೆಂಡ್ಸ್ ಬೇಕಂದ್ರೆ ನೀವು ಎಕ್ಸ್ಟ್ರಾ ಗ್ರ್ಯಾಂಡ್ ಲುಕ್ ಬೇಕಂದ್ರೆ ಯಾಕಂದ್ರೆ ಈ ಡಿಸೈನ್ಸ್ ಎಲ್ಲ ಮದುವೆ ಸಾರಿಗಳಿಗೆ ತುಂಬ ಚೆನ್ನಾಗಿರುತ್ತೆ ಎಕ್ಸ್ಟ್ರಾ ಗ್ರ್ಯಾಂಡ್ ಬೇಕಂದ್ರೆ ನೀವು ಈ ತರ ಬೀಡ್ಸ್ ಬೇಕಿದ್ರು ಅಣ್ಣ ಇದು ಪೋಣಿಸ್ಕೋಬಹುದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಕೂಡ ಮಿಕ್ಕಿ ಎರಡು ಆರ್ಚ್ ಕೂಡ ಹಾಗೆ ಬಿಡ್ತೀನಿ ಫ್ರೆಂಡ್ಸ್ ನಿಮಗೆ ಡಿಫರೆನ್ಸ್ ಗೊತ್ತಾಗುತ್ತೆ ಬೀಡ್ಸ್ ಹಾಕಿದ್ರೆ ಹೇಗಿರುತ್ತೆ ಹಾಕಿಲ್ಲ ಅಂದ್ರೆ ಹೇಗಿರುತ್ತೆ ನಿಮಗೆ ಯಾವುದು ಬೇಕೋ ಅದೇ ನೀವು ಮಾಡ್ಕೊಳ್ಳಿ ಕ್ಯಾಪ್ ಕಾಣಿಸೋದು ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಅದಕ್ಕೆ ಎರಡು ಆರ್ಚ್ ಕೂಡ ನಾನು ಹಾಗೆ ಬಿಟ್ಬಿಟ್ಟೆ ನಿಮಗೆ ಬೇಕಂದ್ರೆ ನಿಮಗೆ ಇಷ್ಟ ಆದ್ರೆ ಎಕ್ಸ್ಟ್ರಾ ಬೀಡ್ಸ್ ಈ ತರ ಸ್ಟಿಚ್ ಮಾಡ್ಕೊಳ್ಳಿ ನಾರ್ಮಲ್ ಸ್ಟಿಚಿಂಗ್ ಫ್ರೆಂಡ್ಸ್ ಇದು ಮಣಿ ತೋರಿಸ್ಬಿಟ್ಟು ಹಿಂದೆಗಡೆ ಹೋಗಿ ಒಂದೆರಡು ಗಂಟೆಗಳು ಹಾಕೋಬೇಕಷ್ಟೇ ಇಲ್ಲಿ ಸ್ಟಿಚ್ ಮಾ ಒಂದೆರಡು ಗಂಟೆ ಹಾಕಿ ನೆಕ್ಸ್ಟ್ ಆರ್ಚಿಗೆ ಕಂಟಿನ್ಯೂ ಮಾಡೋಣ ಬೇಡ ಅಂದರೆ ನೀವು ಈ ಪ್ರೊಸೀಜರ್ನ ಸ್ಕಿಪ್ ಮಾಡಿಬಿಡಿ ಫ್ರೆಂಡ್ಸ್ ಈ ರೀತಿ ಕಾಣಿಸ್ತಾ ಇದೆ ಕುಚ್ಚು ಕಟ್ಬಿಟ್ಟು ತೋರಿಸ್ತೇನೆ ಫ್ರೆಂಡ್ಸ್ ನೋಡಿ ಇದಕ್ಕೆ ಕುಚ್ಚು ಕಟ್ಟಿದ್ದೀನಿ ಇದಕ್ಕೆ 150 ಎಳೆ ದಾರ ತೊಗೊಂಡ್ಬಿಟ್ಟು ಕುಚ್ಚು ಕಟ್ಟಿದ್ದೀನಿ ಆಮೇಲೆ ಕುಂದನ್ನು ಅಂಟಿಸಿದ್ದೀನಿ ಫ್ರೆಂಡ್ಸ್ ಬೇಕಂದರೆ ಇದನ್ನು ಕುಂದನ್ನು ಅಂಟಿಸಿ ಇಲ್ಲಾಂದರೆ ಸ್ಕಿಪ್ ಮಾಡಿ ನೀವು ಬೀಡ್ಸ್ನ ಸ್ಟಿಚ್ ಮಾಡಿದ್ರೆ ಕುಂದನ್ ಏನು ನೆಸೆಸರಿ ಇರಲ್ಲ ಬೀಡ್ ಸ್ಟಿಚ್ ಮಾಡಿಲ್ಲ ಅಂದರೆ ಕುಚ್ಚಿಗೂ ಒಂದೊಂದು ಕುಂದನ್ ಅಂಟಿಸಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಕುಂದನ್ ನೋಡಿ ಫ್ರೆಂಡ್ಸ್ ಇದು ಪೀಚ್ ಕಲರ್ ಬರುತ್ತೆ ವೆರೈಟಿ ಆಗಿದೆ ನಿಮ್ಗೆ ಯಾವ ಕುಚ್ಚುಗಳು ಅಂಟಿಸಿದ್ರು ತುಂಬ ಲುಕ್ ಬರುತ್ತೆ ಸಕ್ಕತ್ತಾಗಿರುತ್ತೆ ನೀವು ಬೇಕಿದ್ರೆ ಟ್ರೈ ಮಾಡಿ ನಿಮ್ಮೂರಲ್ಲಿ ಸಿಗದಿದ್ದರೆ ಫ್ರೆಂಡ್ಸ್ ಇದಕ್ಕೆ ಪ್ರೈಸ್ ಬಂದು ನೀವು 750 ಎಬೋ ನೀವು ಚಾರ್ಜ್ ಮಾಡ್ಬೋದು ಆರಾಮ್ಸಾಗಿ ಬ್ರೈಡಲ್ ಡಿಸೈನ್ ಆಗಿರೋದ್ರಿಂದ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹೊಸೊಬ್ಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಯಾರಿಗಾದ್ರೂ ಇಷ್ಟ ಆದರೆ ಪ್ಲೀಸ್ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್